ನಮಸ್ಕಾರ ಸ್ನೇಹಿತರೆ, ವೀಣಾಡುಗೆಗೆ ಸ್ವಾಗತ. ಇವತ್ತು ನಾನು ಹಿತಕಿದ ಅವರೆಕಾಳಿನ ವಡೆ ಮಾಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋನ ನೀವೇ ಮೊದಲಿಗೆ ನೋಡ್ಬೋದು. ಮೊದಲಿಗೆ ಒಂದು ಗ್ಲಾಸಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ, ಎರಡು ಅವರು ನೆನೆ ಹಾಕ್ಕೊಂಡಿದ್ದೀನಿ. ಇದಕ್ಕಿದ ಬೇಳೆ ಅವರೆ ಬೇಳೆಗೆ ಕಡಲೆಬೇಳೆ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಎರಡು ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ. ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಪೇಸ್ಟ್, ಇದು 10-12 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಖಾರಕ್ಕೆ ತಕ್ಕಾಗಿ ನೋಡಿ ಹಾಕ್ಕೊಳ್ಳಿ ಸ್ನೇಹಿತರೆ. ಚಕ್ಕೆ ಲವಂಗದ ಪುಡಿ, ಇದು 1/4 ಟೀಸ್ಪೂನಷ್ಟು ಹಾಕ್ತಾ ಇದ್ದೀನಿ. ನೀವು 2 ಟೇಬಲ್ ಪೀಸು ಹಾಕ್ಕೊಳ್ಬೋದು. 1/4 ಟೀಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಮೆಣಸಿನ ಪುಡಿ, ಇದು 1 ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ನೀವು ಖಾರಕ್ಕೆ ನೋಡಿ ಹಾಕ್ಕೊಳ್ಬೇಕು. 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, ಇದು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ತರ್ತರಿಯಾಗಿ ರುಬ್ಕೋಬೇಕು. ಈಗ ತರ್ತರಿಯಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನೆನೆಸಿ ಇಟ್ಕೊಂಡಿದ್ದೀವಲ್ಲ ಕಡಲೆಬೇಳೆ, ಅದನ್ನು ನೀರನ್ನೆಲ್ಲ ಶೋಧಿಸ್ಬಿಟ್ಟು ಅದನ್ನು ಹಾಕ್ಕೊಂಡು ಮೊದಲು ತರ್ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. 1 ಟೇಬಲ್ ಸ್ಪೂನಷ್ಟು ನೆನೆಸಿ ಇಟ್ಕೊಂಡಿದ್ದೆ ಅಕ್ಕಿ. ಅಕ್ಕಿ ಹಾಕೋದ್ರಿಂದ ತುಂಬ ಗರಿಯಾಗಿ ಬರುತ್ತೆ. ಅಕ್ಕಿ ನೆನೆಸ್ಕೊಳ್ಳಿಲ್ಲ ಅಂದರೆ 1/2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. ಈಗ ರುಬ್ಬಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಪುದೀನ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಹಾಕ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ ವಡೆ. ಎಲ್ಲನೂ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿದ್ರೆ ವಡೆಗೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕಿತ್ತ ಅವರೆ ಕಾಳಿದು ಹಸಿರಾಗಿದೆ, ತುಂಬ ಎಳೆದಾಗಿದೆ. 1/2 ಕಪ್ಪಷ್ಟು ತೊಗೊಂಡಿದ್ದೀನಿ. ನೀವು ಪೂರ್ತಿ ಇದಕ್ಕಿದ್ದ ಅವರೆ ಬೇಳೆನೂ ಅಲ್ಲೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟಾಗಿ. ಅದನ್ನು ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿದ್ದನ್ನು ಕಲಸ್ಕೋಬೇಕು. ಕಲಸಿ ಇಟ್ಕೊಂಡಿದ್ದೀನಿ, ಮತ್ತು ಚಿಕ್ಕ ಚಿಕ್ಕ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕೂ ಇಟ್ಟಿದ್ದೀನಿ. ಈ ಎಣ್ಣೆನೂ ಬಿಸಿಯಾಗಿದೆ. ಒಂದೊಂದೇ ಉಂಡೆನ ತೊಗೊಂಡು ಕೈಯಲ್ಲಿ ಸ್ವಲ್ಪ ಎಣ್ಣೆ ಅಥವಾ ನೀರಿನಲ್ಲಿ ತೇವ ಮಾಡಿಬಿಟ್ಟು ತಟ್ಕೋಬೇಕು. ವಡೆ ಆಕಾರಕ್ಕೆ ತಟ್ಬಿಟ್ಟು ಒಂದೊಂದೇ ಹಾಕ್ಕೊಳ್ಬೇಕು. ಎಣ್ಣೆನೂ ಚೆನ್ನಾಗಿ ಕಾದಿರಬೇಕು. ಈಗ ಮೀಡಿಯಂ ಉರಿನಲ್ಲೇ ಬೇಯಿಸ್ಕೋಬೇಕು. ಎಲ್ಲ ವಡೆನೂ ತಟ್ಬಿಟ್ಟು ಹೀಗೆ ಹಾಕ್ಕೊಳ್ತಾ ಇದ್ದೀನಿ. ನೊರೆ ಎಲ್ಲ ಕಡಿಮೆ ಆದಮೇಲೆ ಮಗ್ಚಾಕೋಬೇಕು. ಮೀಡಿಯಂ ಉರಿನಲ್ಲೇ ಬೇಯಿಸ್ಕೊಂಡ್ರೆ ಒಳಗೆಲ್ಲ ಚೆನ್ನಾಗಿ ಬೇಯುತ್ತೆ, ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ಎಲ್ಲ ಉಡೆನೂ ಮಗ್ಚಾಕಿದ್ದೀನಿ. ಈಗ ಬೇಯ್ದಿದೆ. ಒಂದು ಸ್ಟ್ರೈನರ್ ಸಹಾಯದಿಂದ ಎಲ್ಲನೂ ಎಣ್ಣೆನ ಚೆನ್ನಾಗಿ ಶೋಧಿಸಿ ತೆಗ್ದು ಇಟ್ಕೊಳ್ಬೇಕು. ಒಂದು ತಟ್ಟೆಗೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ, ಚೆನ್ನಾಗಿ ಬಂದಿದೆ ನೋಡಿ. ಮತ್ತು ಇನ್ನು ಉಳಿದಿರೋ ಅಂಥದ್ದನ್ನ ಉಡೆನೋ ಅದನ್ನು ತಟ್ಬಿಟ್ಟು ಹಾಕ್ಕೊಂಡು ಅದನ್ನು ಬೇಯಿಸ್ಕೊಳ್ಳೋಣ. 1-2 ನಿಮಿಷ ಬಿಟ್ಟು ಮಗ್ಚಿ ಹಾಕ್ಕೊಂಡು ಅದನ್ನು ಬೇಯಿಸ್ಕೊಂಡು ಎಣ್ಣೆ ಎಲ್ಲ ಚೆನ್ನಾಗಿ ಶೋಧಿಸ್ಬಿಟ್ಟು ತೆಗ್ದು ಇಟ್ಕೊಳ್ಳೋಣ. ಈಗ ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದಕ್ಕಿಂತ ಅವರೆಕಾಳಿನ ವಡೆ. ಅವರೆಕಾಳಿನ ಕಾಲದಲ್ಲಿ ಈ ರೀತಿ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಸಂಜೆ ಕಾಫಿ ಟೀ ಟೈಮ್ಗೆ ಮಾಡ್ಕೋಬೋದು. ತುಂಬ ಸುಲಭವಾಗಿ, ತುಂಬ ರುಚಿಯಾಗಿ, ಮನೆಯಲ್ಲಿರೋ ಪದಾರ್ಥದಿಂದನೇ ತುಂಬ ಸುಲಭವಾಗಿ ಮಾಡ್ಕೋಬೋದು. ಒಂದೇ ಸಾರಿ ಪೂರ್ತಿ ಒಡೆನ ಹಾಕ್ಕೊಳ್ಳೋಕ್ಕೆ ಇಷ್ಟ ಇಲ್ಲದೆ ಇರೋರು ಸ್ವಲ್ಪ ಫ್ರಿಡ್ಜ್ನಲ್ಲಿ ಹಿಟ್ಟನ್ನು ಇಟ್ಕೊಂಡ್ಬಿಟ್ಟು ಯಾವಾಗ ಬೇಕಾವಾಗ ಬಿಸಿ ಬಿಸಿಯಾಗಿ ಮಾಡಿಕೊಂಡು ತಿನ್ಬೋದು. ತುಂಬ ಟೇಸ್ಟಾಗಿರುತ್ತೆ. ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ರೆಸಿಪಿನ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ. ನೀವು ಮಾಡಿ ನಿಮ್ಮ ಮನೆಗಳಲ್ಲೂ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.